ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಸ್ಟೈಲ್ ಒಳಗೆ ರಾಗಿ ಅಂಬ್ಲಿ ಹೆಂಗೆ ಮಾಡೋದು ಅಂತ ಹೇಳಿ ನಮ್ಮ ನಮ್ಮತ್ತಿ ತೋರಿಸ್ಕೊಡಕತ್ತಾರ ಅವ್ರಿಗಂತೂ ರಾಗಿ ಅಂಬ್ಲಿ ಭಾಳ ಇಷ್ಟ ಜೊತೆಗೆ ನನಗೂ ಇಷ್ಟ ಸೊ ಹಾಗಾಗಿ ಇವತ್ತು ನಮ್ಮ ಅತ್ತಿ ನಿಮ್ಮ ಜೊತೆ ಅವ್ರು ಯಾವ ರೀತಿ ಮಾಡ್ತಾರೋ ರಾಗಿ ಅಂಬ್ಲಿ ಅಂತ ತೋರ್ಸ್ಕೊಡಕತ್ತಾರು ಈ ಬೇಸ್ಗೆ ಏನಾದರೂ ತಂಪಂದು ಕುಡಿಬೇಕು ಅಂತ ಅನಿಸ್ತಿರ್ತತಿ ಅಂಥ ಟೈಮ್ದಾಗ ಈ ಆರೋಗ್ಯಕರ ರಾಗಿ ಅಂಬ್ಲಿ ಮಾಡ್ಕೋರಿ ರಾಗಿ ಅಂಬಲಿ ಮಾಡಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕಪ್ಪ ಅಂತಂದ್ರೆ ನೋಡ್ರಿ ಈ ಲೋಟದ ಒಳಗೆ ಒಂದು ಲೋಟ ರಾಗಿ ಹಿಟ್ಟಿಗೆ ಎರಡು ಲೋಟ ನೀರು ಹಾಕಿ ರಾತ್ರಿನ ಕಲಸಿಟ್ಟತ್ತಿ ಅವಾಗ ಕಲಸಿ ಆವಾಗ ರಾಗಿ ಅಂಬ್ಲಿ ಮಾಡ್ತಾರೋ ಬಟ್ ಅದಷ್ಟು ರುಚಿ ಕೊಡೋದಿಲ್ಲ ನೆನೆ ಇಟ್ರನ ಅದು ಒಳ್ಳೆ ರುಚಿ ಕೊಡ್ತತಿ ನೋಡ್ರಿ ಈಗ ನೈಟನ ಒಂದು ಲೋಟ ರಾಗಿ ಹಿಟ್ಟಿಗೆ ಎರಡು ಲೋಟ ನೀರು ಹಾಕಿ ನೆನೆಸಿಟ್ಟತ್ತಿ ಒಂದು ಸಣ್ಣ ಉಳ್ಳಾಗಡ್ಡಿನ ಸಣ್ಣದಾಗಿ ಹೆಂಚ್ಕೊಂಡು ಇಟ್ಕೊಂಡತ್ರಿ ಒಂದು ಇಂಚಷ್ಟು ಶುಂಠಿ ಬೇಕು ರೀ ಒಂದು ಎಂಟು ಹೆಸರು ಬೆಳ್ಳುಳ್ಳಿ ಬೇಕು ರೀ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡ್ರಿ ಅದಾದಮೇಲೆ ಒಂದು ದೊಡ್ಡ ಕಪ್ಪಷ್ಟು ಮೊಸರು ಬೇಕು ಇದು ಲೀಟ್ರ್ ಒಳಗೆ ಹೇಳಬೇಕು ಅಂದ್ರೆ ಕಾಲು ಲೀಟ್ರ್ ಐತ್ರಿ ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ರೀ ಈಗ ನಮ್ಮ ಅತ್ತಿ ಕೂಡ ರಾಗಿ ಅಂಬ್ಲಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡಕ್ಕೆ ರೆಡಿಯಾಗಿ ನಿಂತರು ಈ ರಾಗಿ ಅಂಬಲಿ ಮಾಡೋಕೆ ಭಾಳ ಟೈಮು ರೀ ಜೊತೆಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ರೆಡಿ ಮಾಡೇ ಇಟ್ಕೊಂಡ್ಬಿಟ್ಟಾರಲ್ಲ ಹಂಗಾಗಿ ಪಟ್ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಅಷ್ಟೇ ಬಾಕಿ ಐತಿ ಹೆಂಗೆ ಮಾಡೋದು ಅಂತ ಹೇಳಿ ಈಗ ಏನು ಮಾಡಬೇಕಪ್ಪ ಅಂದ್ರೆ ಒಂದು ಲೋಟ ರಾಗಿ ಹಿಟ್ಟಿಗೆ ಒಂದು ಚರ್ಗಿಯಷ್ಟು ನೀರನ್ನು ಇಟ್ಕೊಳತ್ತಾರು ನೀವು ಇನ್ನೂ ಒಂದು ಗಿರ್ದ ಚರ್ಗಿ ನೀರು ಹಾಕ್ಕೊಂಡ್ರು ನಡೀತತಿ ಯಾಕಂದ್ರೆ ರಾಗಿ ಅಂಬ್ಲಿ ಮಾಡಿದ ಆದ್ಮೇಲೆ ತನ್ನಗಾದ್ಮೇಲೆ ಫುಲ್ ಗಟ್ಟಿಯಾಗಿ ಬಿಡ್ತತಿ ಈಗ ಇದು ನೀರು ಕುದಿ ಬರ್ಬೇಕು ರೀ ಚೆಂದಾಗೆ ಈಗ ನೋಡಿರಿ ನೀರು ಚೆಂದಾಗೆ ಕುದಿ ಬಂದಾವು ಕುದಿ ಬಂದ ಮೇಲ ನೀವು ನೆನೆಸಿಟ್ಕೊಂಡಿರೋ ರಾಗಿ ಹಿಟ್ಟನ್ನ ಸೇರಿಸ್ಕೋಬೇಕು ಕೆಲವೊಬ್ರು ಏನು ಮಾಡ್ತಾರಂದ್ರಿ ಬೆಳಿಗ್ಗೆ ರಾಗಿ ಹಿಟ್ಟನ್ನು ನೆನ್ಸಿಡ್ತಾರು ಮಲ್ಕೋಬೇಕಾದ್ರೆ ರಾಗಿ ಅಂಬಲಿ ಮಾಡ್ತಾರು ಬೆಳಿಗ್ಗೆ ರಾಗಿ ಅಂಬ್ಲಿ ರೀ ಆವಾಗ ಮಜ್ಜಿಗೆ ಮತ್ತು ಉಳ್ಳಾಗಡ್ಡಿ ಕೋತಂಬರಿ ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಸೇರಿಸ್ಕೋತಾರೋ ಆ ಥರ ಮಾಡಿದ್ರೂ ಭಾಳ ರುಚಿ ರೀ ರಾಗಿ ಅಂಬಲಿ ಬೆಳಿಗ್ಗೆ ಮಾಡೋದಕ್ಕಿಂತ ರಾತ್ರಿ ಮಾಡಿಟ್ರೆ ಅದು ಇನ್ನೂ ಟೇಸ್ಟ್ ರೀ ಈಗ ಕುದಿಯೋ ನೀರಿಗೆ ರಾಗಿ ಹಿಟ್ಟನ್ನು ಎಲ್ಲ ಸೇರಿಸ್ಕೊಂಡು ಆಗೇತ್ರಿ ಚೆಂದಾಗೆ ರೀ ಈಗ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ರೀ ಉಪ್ಪು ಹಾಕ್ಕೊಂಡ್ಮೇಲೆ ಚೆಂದಾಗೆ ರೀ ರಾಗಿ ಅಂಬ್ಲಿನ ತಿರ್ವೆಡ್ಕೊಂಡಾದ್ಮೇಲೆ ಒಂದು ಐದು ನಿಮಿಷ ಮೀಡಿಯಮ್ ಒಳಗೆ ಉಕ್ಕದಂಗೆ ಕುದಿಸ್ಕೋಬೇಕ್ರಿ ರಾಗಿ ಅಂಬ್ಲಿನ ಅಂದ್ರೆ ಹಸಿ ಬಂದ ಆಗ್ತತಿ ರಾಗಿ ಅಂಬ್ಲಿ ಈಗ ನೋಡ್ರಿ ಸಣ್ಣ ಉರಿ ಒಳಗೆ ರಾಗಿ ಅಂಬ್ಲಿನ ಚೆಂದಾಗೆ ಕುದಿಸ್ಕೊಳತ್ತತಿ ಆದಷ್ಟು ಸ್ವಲ್ಪ ದೊಡ್ಡ ಪಾತ್ರೆನ ತೊಗೊಂಬಿಡ್ರಿ ರಾಗಿ ಅಂಬ್ಲಿ ಮಾಡುವಾಗ ಇಲ್ಲ ಅಂದ್ರೆ ರಾಗಿ ಅಂಬ್ಲಿ ಉಕ್ಕೇ ಬಿಡ್ತತಿ ಕೆಲವೊಬ್ರೆಲ್ಲ ರಾಗಿ ಅಂಬ್ಲಿಗೆ ಜೀರಿಗೆನೂ ಅರಿದು ಹಾಕ್ತಾರೆ ಬಟ್ ನಾವೇನು ಹಾಕತ್ತಿಲ್ಲ ಕೆಲವೊಂದು ಕಡೆ ಕೆಲವೊಂದು ಥರ ಮಾಡ್ತಾರೆ ರಾಗಿ ಅಂಬ್ಲಿನ ನೋಡ್ರಿ ಈಗ ರಾಗಿ ಅಂಬ್ಲಿ ಐದರಿಂದ ಎಂಟು ನಿಮಿಷ ಸಣ್ಣ ಒಳಗೆ ಚೆಂದಾಗೆ ಕುದಿಸ್ಕೊಂಡು ಆಗೇತಿ ಈಗ ರಾಗಿ ಅಂಬ್ಲಿನ ಪೂರ್ತಿ ಬಿಡಬೇಕು ರಾಗಿ ಅಂಬಲಿ ಪೂರ್ತಿ ತನ್ನಗೆ ಆದ್ಮೇಲ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕೋಬೇಕು ರೀ ಬಿಸಿ ಇದ್ದಾಗನ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರೋಂಗಿಲ್ಲ ಪೂರ್ತಿ ರೀ ರಾಗಿ ಅಂಬ್ಲಿ ನೋಡ್ರಿ ಅರ್ಧ ತಾಸು ಆಗೈತಿ ರಾಗಿ ಅಂಬ್ಲಿ ಪೂರ್ತಿ ತಣ್ಣಗಾಗೈತಿ ಜೊತೆಗೆ ತಣ್ಣಗಾದ್ಮೇಲೆ ಒಂದು ಸ್ವಲ್ಪ ಗಟ್ಟಿನೂ ಆಗೈತಿ ರಾಗಿ ಅಂಬ್ಲಿ ಈಗ ನಮ್ಮ ಅತ್ತಿ ಕೂಡ ಎಕ್ಸ್ಟ್ರಾ ಏನು ಇನ್ಗ್ರೀಡಿಯೆಂಟ್ಸ್ ಇದ್ದುವಲ್ಲ ಅಲ್ಲ ಎಲ್ಲನೂ ರಾಗಿ ಅಂಬ್ಲಿಗೆ ಸೇರ್ಸೋಕೆ ರೆಡಿಯಾಗಿ ಕುಂತಾರು ಕುಟ್ಟೋ ಇಲ್ಲ ಅವ್ರ ಕೆಲಸನೇ ಇಲ್ಲ ನೋಡ್ರಿ ಮೊದಲಿಗೆ ಈಗ ನೋಡ್ರಿ ಏನು ಕಾಲಿಟ್ರಷ್ಟು ಮೊಸರ ಐತಲ್ಲ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳಾತಾರೋ ಅಥವಾ ಒಂದು ಗುಂಡ ಅಂತ ಹೇಳ್ಬೋದು ನೀವು ಅದಕ್ಕೆ ಸೇರಿಸ್ಕೊಳತ್ತಾರು ಅದಕ್ಕೆ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಮಜ್ಜಿಗೆ ಮಾಡ್ಕೋತಾರ್ರಿ ನೀವು ಭಾಳ ಗಟ್ಟಿ ಅನ್ಸಾತತ್ಪ ರಾಗಿ ಅಂಬ್ಲಿ ಅನ್ಸಿದ್ರೆ ಇನ್ನೂ ಒಂದು ಗ್ಲಾಸಷ್ಟು ಮಜ್ಜಿಗೆ ರೀ ರಾಗಿ ಅಂಬ್ಲಿ ಒಳಗೆ ಸ್ವಲ್ಪ ಮಜ್ಜಿಗೆ ಸೇರಿಸಿದ್ರೆ ಅದು ಇನ್ನೂ ಟೇಸ್ಟ್ ಕೊಡ್ತತ್ರಿ ಮಜ್ಜಿಗೆ ಫುಲ್ ನೊರೆ ಬರೋವರೆಗೂ ಚೆಂದಾಗೆ ಕಡ್ಕೋಬೇಕ್ರಿ ನೀವು ಮಿಕ್ಸರ್ ಒಳಗೆ ಮಾಡ್ಕೊಳ್ಳೋ ಮಜ್ಜಿಗೆಗಿಂತ ಈ ಥರ ಕಡ್ಕೊಂಡು ಮಾಡ್ಕೊಂಡ್ರನ ಮಜ್ಜಿಗೆ ಸೂಪರ್ ಟೇಸ್ಟ್ ಅಂತ ಹೇಳ್ಬೋದ್ರಿ ಈಗ ಮಜ್ಜಿಗೆ ಪೂರ್ತಿ ಕಡ್ಕೊಂಡಾತ್ರಿ ನೋಡ್ರಿ ಈಗ ನಮ್ಮ ಅತ್ತಿ ನೆಕ್ಸ್ಟ್ ಏನು ಕೆಲಸ ಮಾಡತ್ತಾರಪ್ಪ ಅಂದ್ರೆ ಒಂದು ಇಂಚು ಶುಂಠಿ ತೊಗೊಂಡು ಖಾರು ಕಲ್ಲಾಗ ಹಾಕಿ ಚೆಂದಾಗೆ ಕುಟ್ಕೊಳತ್ತಾರು ಪೂರ್ತಿ ಸಣ್ಣಾಗೇನ ಕುಟ್ಕೋರಿ ಇಲ್ಲ ಅಂದರೆ ನೀವು ಅಂಬ್ಲಿಗೆ ಕುಡಿಬೇಕಾದ್ರೆ ಫುಲ್ ಬಾಯಾಗ ಬಂದಂಗೆ ಅದು ಸ್ವಲ್ಪ ಚೆಂದಾಗೆ ಪೇಸ್ಟ್ ಹಾಕಬೇಕು ಕಲ್ಲಾಗ ಕಲ್ಲಾಗ ಕುಟ್ಕೊಂಡ್ರ ಟೇಸ್ಟ್ ರೀ ಇದೆಲ್ಲ ಈಗ ನೆಕ್ಸ್ಟು ಒಂದು ಎಂಟು ಹೆಸ್ಲಷ್ಟು ಬೆಳ್ಳುಳ್ಳಿನ ಚಂದಾಗೆ ಅದನ್ನು ಕೂಡ ಕುಟ್ಕೊಳತ್ತಾರು ಈ ಶುಂಠಿ ಬೆಳ್ಳುಳ್ಳಿ ಒಳಗೆ ರೀ ಔಷಧಿ ಗುಣ ಅದವು ಸೊ ಇನ್ ಡೈರೆಕ್ಟಾಗಿ ನಮ್ಮ ಬಾಡಿ ಒಳಗೆ ಹೋಗಿ ಸೇರ್ಕೋತದು ನಿಮ್ಗೆ ಶುಂಠಿ ಬಳ್ಳುಳ್ಳಿ ಉಳ್ಳಾಗಡ್ಡಿ ಇಷ್ಟ ಇಲ್ಪ ರಾಗಿ ಅಂಬ್ಲಿ ಒಳಗೆ ಕುಡಿಬೇಕಾದ್ರೆ ಅಂದ್ರೆ ನೀವು ಸ್ಕಿಪ್ ಮಾಡ್ಬೋದು ಜಸ್ಟ್ ಉಪ್ಪು ಹಾಕಿ ಪ್ಲೇನ್ ಕುಡಿಬೋದು ರಾಗಿ ಅಂಬ್ಲಿನ ಈಗ ನೋಡ್ರಿ ಚೆಂದಾಗೆ ಕುಟ್ಕೊಂಡಾಯಿತು ಶುಂಠಿ ಬಳ್ಳುಳ್ಳಿನ ಈಗ ಕುಟ್ಕೊಂಡಿರೋ ಶುಂಠಿ ಬಳ್ಳುಳ್ಳಿ ಪೇಸ್ಟನ್ನು ರಾಗಿ ಅಂಬ್ಲಿ ಬೋಗನಿಗೆ ಸೇರಿಸ್ಕೊಳತ್ತಾರ ನೋಡ್ರಿ ಈಗ ನೆಕ್ಸ್ಟ್ ಮಜ್ಜಿಗೆ ಏನು ಮಾಡ್ಕೊಂಡು ಇಟ್ಕೊಂಡಿದ್ರಲ್ಲ ಅದನ್ನು ಕೂಡ ರಾಗಿ ಅಂಬ್ಲಿ ಬೋಗನಿಗೆ ಸೇರಿಸ್ಕೊಳತ್ತಾರೋ ನಿಮ್ಗೆ ರಾಗಿ ಅಂಬ್ಲಿ ಯಾವ ಥರ ಗಟ್ಟಿ ಬೇಕೋ ಅಥ್ವಾ ನೀರು ನೀರು ಬೇಕೋ ನೋಡಿಕೊಂಡು ನೀವು ಮಜ್ಜಿಗೆ ಸೇರಿಸ್ಕೋರಿ ಕೆಲವೊಬ್ರು ಭಾಳ ನೀರು ನೀರು ಥರ ಇಷ್ಟಪಡ್ತಾರೋ ಕೆಲವೊಬ್ರು ಸ್ವಲ್ಪ ಗಟ್ಟಿಯಾಗಿ ಇಷ್ಟಪಡ್ತಾರ್ರಿ ರಾಗಿ ಅಂಬ್ಲಿನ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೋಬೇಕು ರೀ ರಾಗಿ ಅಂಬ್ಲಿನ ಎಲ್ಲರ ಹೊರಗಡೆ ಬಿಸಿಲಾಗಿ ಹೋಗಿ ದಣದ ಬಂದಾಗ ಊಟ ಆದಮೇಲೆ ಒಂದು ಗ್ಲಾಸ್ ಮಜ್ಜಿಗೆ ಕುಡಿದು ನೋಡ್ರಿ ಅದರ ರುಚಿನ ಬೇರೆ ರೀ ಅಮೃತ ಅಂತ ಹೇಳ್ಬೋದು ಅದು ಈ ಬಿಸಿಲಾಗಂತೂ ಇನ್ನೂ ಹೆಲ್ದಿ ಇನ್ನೂ ರುಚಿ ಅಂತ ರೀ ಮಜ್ಜಿಗೆ ಹಾಕ್ಕೊಂಡಾದ್ಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಉಳ್ಳಾಗಡ್ಡಿನ ಸೇರಿಸ್ಕೊಳತ್ತಾರ ನೋಡ್ರಿ ಉಳ್ಳಾಗಡ್ಡಿ ನೋಡ್ಕೊಂಡು ಸೇರಿಸ್ಕೊರಿ ರಾಗಿ ಅಂಬಲಿ ಕುಡಿಬೇಕಾದ್ರೆ ಭಾಳ ಬಾಯಾಗಿ ಉಳ್ಳಾಗಡ್ಡಿ ಬರಕತ್ತರೂ ಚಲೋ ಅನ್ಸೋದಿಲ್ಲ ಮೀಡಿಯಮ್ ಆಗಿರಬೇಕು ಸ್ವಲ್ಪ ಸ್ವಲ್ಪನೇ ಕುಡಿಬೇಕಾದ್ರೆ ಬಾಯಿ ಒಳಗೆ ಬಂದರೆ ಅದು ಒಳ್ಳೆಯ ರುಚಿ ಈಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳತ್ತೈತಿ ನೋಡ್ರಿ ಆಲ್ರೆಡಿ ಉಪ್ಪನ್ನ ಕುದಿಬೇಕಾದ್ರೆ ಸೇರಿಸ್ಕೊಂಡಿ ನಿಮ್ಗೆ ಏನಾದರೂ ಸೊಪ್ಪು ಅನ್ಸಾಕತ್ತಿದ್ರೆ ಸ್ವಲ್ಪ ಮೇಲ್ಗಡೆ ಉಪ್ಪನ್ನ ಉದುರ್ಸ್ಕೋಬಹುದು ಈಗ ಫೈನಲ್ ಆಗಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರಾಗಿ ಅಂಬಲಿ ರೆಡಿ ಆಯ್ತ್ ನೋಡ್ರಿ ಅತ್ತಿ ಕೂಡ ಒಂದೆರಡು ಮಾತಾಡ್ತಾರಂತ ಬರ್ರಿ ಕೇಳೋನು ಈ ಹಾಸಗೇ ರಾಗಿ ಅಂಬ್ಲಿ ಭಾಳ ಚಲೋರಿ ನೀವು ಮಾಡ್ಕೊಂಡು ಕುಡೀರಿ ಡೂಸ್ ಕುಡಿದ ಕಿತ್ತ ಮನ್ಯಾಗ ರಾಗಿ ಅಂಬಲಿ ಮಾಡ್ಕೊಂಡು ಕುಡೀರಿ ಅಂದ್ರೆ ಭಾಳ ಚಲೋ ರೀ ದೇಹಕ್ಕೂ ತಂಪು ಆರೋಗ್ಯನೂ ಚಲೋ ಇರ್ತೈತ್ರಿ ನಾ ಹೇಳಿದಂಗ ಮಾಡ್ರಿ ಮಾಡ್ಕೊಂಡು ಕುಡೀರಿ ಮತ್ತು ನಮ್ಮದು ನಿಮ್ಮದು ಭೇಟಿ ಮುಂದಿನ ಅಡುಗೆ ಜೋಡಿರಿ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ ರೀ ಶರಣರಿ